ಇಷ್ಟು ದಿನ ಅತಿವೃಷ್ಟಿ ಅನಾವೃಷ್ಟಿ ಜಲಪ್ರಳಯ ಆಯಿತು, ಅಲ್ಲದೆ ಕೊರೋನಾ ಮಹಾಮಾರಿಯಂತೂ ಅಟ್ಟಿಸಿಕೊಂಡು ಭಯ ಹುಟ್ಟಿಸಿತು. ಈಗ ಮತ್ತೊಂದು ಭೀತಿ ಹುಬ್ಬಳ್ಳಿ ಮನುಕುಲಕ್ಕೆ ಆತಂಕ ಹುಟ್ಟಿಸುತ್ತಿದೆ. ಇದರಿಂದ ಜೀವ ಸಂಕುಲ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಲಿದೆ. ಅಷ್ಟಕ್ಕೂ ಆ ಸಂಕಷ್ಟ ಯಾವುದು, ಏನಿದರ ಪರಿಣಾಮ ಅಂತೀರಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಕಿಲ್ಲರ್ ಕೊರೋನಾದಿಂದ ಮನೆಯಲ್ಲಿಯೇ ಇದ್ದು ಜೀವನ ಉಳಿಸಿಕೊಳ್ಳಬಹುದಿತ್ತು, ಆದರೆ ಮುಂದೆ ಬರುವ ಕಂಟಕದಿಂದ ಮನೆಯಲ್ಲಿದ್ದರೂ ಕೂಡ ಸಮಸ್ಯೆ ಎದುರಿಸುವುದಂತೂ ಖಂಡಿತವಾಗಿದೆ. ಹೌದು, ಬೆಂಗಳೂರು ಮತ್ತು ಹುಬ್ಬಳ್ಳಿ ಧಾರವಾಡ ನಗರಗಳು 2050 ವೇಳೆಗೆ ಜಲಕಂಟಕಕ್ಕೆ ಒಳಗಾಗುವ ಅಪಾಯವಿದೆ. ಹವಾಮಾನ ವೈಪರೀತ್ಯವನ್ನು ಕಡಿಮೆ ಮಾಡುವ ಕ್ರಮಗಳನ್ನು ತುರ್ತಾಗಿ ತೆಗೆದುಕೊಳ್ಳದೆ ಇದ್ದಲ್ಲಿ 2050 ವೇಳೆ ಅತಿ ಹೆಚ್ಚು ನೀರಿನ ಕಂಟಕ ಎದುರಿಸುವ ವಿಶ್ವದ 100ನೇ ನಗರಗಳಲ್ಲಿ ಪಟ್ಟಿಯಲ್ಲಿ ಭಾರತದ 30 ನಗರಗಳು ಸೇರಲಿವೆ. ನೀರಿನ ಕಂಟಕ ರಾಜ್ಯದ ಬೆಂಗಳೂರು ಮತ್ತು ಹುಬ್ಬಳ್ಳಿ ಧಾರವಾಡ ಸೇರಿವೆ ಎಂದು ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಹೇಳಿದೆ. WWF ನ ಜಲಕಂಟಕ ವಿಶ್ಲೇಷಣೆಯಲ್ಲಿ ಈ ಮಾಹಿತಿ ಇದೆ. ನೀರಿನ ಸಂಕಷ್ಟ ಎದುರಿಸಲಿರುವ ಭಾರತದ ನಗರಗಳಲ್ಲಿ ರಾಜಸ್ಥಾನದ ಜೈಪುರ್ ಮೊದಲ ಸ್ಥಾನದಲ್ಲಿದೆ, ಕೇರಳದ ಕಣ್ಣೂರು ಕೊನೆಯ ಸ್ಥಾನದಲ್ಲಿದೆ, ಬೆಂಗಳೂರು 10 ಮತ್ತು ಹುಬ್ಬಳ್ಳಿ ಧಾರವಾಡ 16ನೇ ಸ್ಥಾನದಲ್ಲಿವೆ. 2050 ವೇಳೆಗೆ ನೀರಿನ ಸಮಸ್ಯೆಗೆ ಒಳಗಾಗುವ ಅಪಾಯ ಇರುವ ವಿಶ್ವದ 100 ನಗರಗಳಲ್ಲಿ ಈಜಿಪ್ಟ್ನ ಅಲೆಕ್ಸಾಂಡ್ರಿಯಾ ಮೊದಲ ಸ್ಥಾನದಲ್ಲಿದೆ. ಚೀನಾದ 30 ನಗರಗಳು ಈ ಪಟ್ಟಿಯಲ್ಲಿ ಇವೆ. ಜಕಾರ್ತಾ, ಜೊಹಾನ್ಸ್ಬರ್ಗ್, ಇಸ್ತಾಂಬುಲ್, ಹಾಂಗ್ಕಾಂಗ್, ಮೆಕ್ಕಾರಿಯೋಡಿ, ಜನೈರೋ ಮೊದಲಾದ ನಗರಗಳು ಈ ಪಟ್ಟಿಯಲ್ಲಿ ಸೇರಿವೆ. ತಕ್ಷಣವೇ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳದೇ ಇದ್ದರೆ ಈ ನಗರಗಳು 2050 ವೇಳೆಗೆ ಅತ್ಯಂತ ಕಠಿಣ ಪರಿಸ್ಥಿತಿ ಎದುರಿಸಲಿವೆ ಎಂದು ವಿಶ್ಲೇಷಣಾ ವರದಿಯಲ್ಲಿ ವಿವರಿಸಲಾಗಿದೆ. WWF ಅನ್ನುವಂಥ ವಿಶ್ವಸಂಸ್ಥೆಯ ಅಂಗ ಒಂದು ಸಮಿತಿಯು ಜಗತ್ತಿನಲ್ಲಿ 2050ಕ್ಕೆ ಒಂದು ಪೊಲ್ಯೂಷನ್ನಿಂದ ಇಡೀ ಜಗತ್ತಿನಲ್ಲಿರುವಂಥ ನೀರು ಕೆಟ್ಟ ಹೋಗ್ತದೆ, ಕುಡಿಯುವ ನೀರಿನ ಸಮಸ್ಯೆ ಆಗ್ತದೆ ಅಂತ ಹೇಳ್ಯಾರ. ಅದರಲ್ಲಿ ವಿಶೇಷವಾಗಿ ಇಡೀ ಜಗತ್ತಿನಲ್ಲಿ 100 ಪ್ರಮುಖ ನಗರಗಳಲ್ಲೇ ಅವರು ಮಾರ್ಕನ್ನು ಮಾಡ್ಯಾರ. ಅದರಲ್ಲಿ ಕರ್ನಾಟಕದಲ್ಲಿರುವಂಥ ಬೃಹತ್ವಾದಂಥ ಬೆಂಗಳೂರು ಮತ್ತು ಉತ್ತರ ಕರ್ನಾಟಕದಲ್ಲಿಂಥ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯನ್ನು ಕೂಡ ಅದರಲ್ಲಿ ಒಳಪಟ್ಟಿದೆ. ನಾಳೆ ದಿನ ನೀರಿನ ಕಲುಷಿತ ಆದರೆ ನೀರಿನ ಕುಡಿಯೋ ನೀರಿಲ್ಲ ಅಂದರೆ ಜನ ಬದುಕೋದೇ ಕಷ್ಟ ಆಗ್ತದೆ. ಹಾಗಾಗಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಚ್ಚೆತ್ಕೋಬೇಕು. ಜಗತ್ತಿನ ಈಗಾಗಲೇ ಚೈನಾದಲ್ಲಿ ಆ ಒಂದು ಸಮಸ್ಯೆ ಸ್ಟಾರ್ಟ್ ಆಗಿದೆ, ಕುಡಿಯೋ ನೀರಿನ ಈಗ ಕಲುಷಿತ ನೀರು ಆಗಿದೆ ಅಂತೇಳಿ. ಆ ದಿಶೆಯಲ್ಲಿ ನಮ್ಮ ಭಾರತದಲ್ಲಿ ಮತ್ತು ಅದು ವಿಶೇಷವಾಗಿ ಕರ್ನಾಟಕದಲ್ಲಿ ಬೆಂಗಳೂರು ಮತ್ತು ಉತ್ತರ ಕರ್ನಾಟಕದ ಹುಬ್ಬಳ್ಳಿ ಧಾರವಾಡ ಮಹಾನಗರದಲ್ಲಿ ಕುಡಿಯೋ ನೀರಿನ ಕಲುಷಿತೆ ಆಗ್ತದೆ ಅಂತ ಹೇಳ್ಯಾರ. ಇದರಿಂದ ಜನ ಸಾವು ನೋವು ಆಗಿಂತ ಪೂರ್ವದಲ್ಲಿ ವಿಶೇಷವಾದಂಥ ಒಂದು ಸಮಿತಿಯನ್ನು ಮಾಡಿ ಸರ್ಕಾರ ಎಚ್ಚೆತ್ಕೋಬೇಕು. ಎಚ್ಚೆತ್ಕೊಂಡು ಈ ಒಂದು ದಿಶೆಯಲ್ಲಿ ಏನು ವಿಶ್ವಸಂಸ್ಥೆ ಹೇಳಿದೆ ಅಲ್ಲೇ ತೀವ್ರವಾಗಿ ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡು ನೀರಿನ ವಿಷಯದಲ್ಲಿ ಯಾವುದೇ ರಾಜಕೀಯ ಮಾಡದೆ, ಇಲ್ಲಿ ನಮ್ಮ ರಾಜ ಕಾಲುವೆ ಇದೆ, ಹುಬ್ಬಳ್ಳಿಯಲ್ಲಿ ಕೂಡ ರಾಜ ಕಾಲುವೆ ಇದೆ, ಅದೇ ರೀತಿ ಬೆಂಗಳೂರಲ್ಲಿ ರಾಜ ಕಾಲುವೆ ಇದೆ. ಕಲುಷಿತ ನೀರು ಆಗಕ್ಕಿಂತ ಪೂರ್ವದಲ್ಲಿ ಸರಿಪಡಿಸಬೇಕು. ಸರಿಪಡಿಸಿದ್ರೆ ಇಡೀ ಎರಡು ಮಹಾನಗರದಲ್ಲಿ ಇರುವಂಥ ಜನರ ಆರೋಗ್ಯ ಕೆಟ್ಟು ನಾಳೆ ದಿನ ಭಾಳ ದೊಡ್ಡ ಪ್ರಮಾಣದಲ್ಲಿ ನುಕ್ಸಾನ ಆಗ್ತದೆ. ಹಿಂಗಾಗಿ ಈ ದಿಶೆಯಲ್ಲಿ ಸರ್ಕಾರ ಎಚ್ಚೆತ್ಕೋಬೇಕಂತ ಈ ಮುಖಾಂತರ ಹೇಳಲಿಕ್ಕೆ ಇಚ್ಛಪಡ್ತೀನಿ.